ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತೇನೆ ಎಂದು ಸಿದ್ದರಾಮಯ್ಯ ಹೇಳಿಕೆ ನೀಡಿದ ದಿನದಿಂದಲೇ ಕಾಂಗ್ರೆಸ್ ಸರ್ಕಾರದ ಅವನತಿ ಅಧಿಕೃತವಾಗಿ ಶುರುವಾಗಿದೆ. ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ವರಿಷ್ಠರು ತೀರ್ಮಾನ ಮಾಡುತ್ತಾರೆ ಎಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಆದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿಯಲ್ಲ ಎಂಬುದು ಡಿ ಕೆ ಶಿವಕುಮಾರ್ ಅವರ ಮಾತಿನ ಅರ್ಥ. ನಾನೇ ಸಿಎಂ ಎನ್ನುವ ದೌರ್ಭಾಗ್ಯ ಸಿದ್ದರಾಮಯ್ಯಗೆ ಬರಬಾರ್ದಿತ್ತು. ಕರ್ನಾಟಕದ ಅಜಿತ್ ಪವಾರ್ ಹುಟ್ಕೊಳ್ತಾರೆ ಅಂತ ಹೇಳಿದ್ದೆ. ಅಜಿತ್ ಪವಾರ್ಗಳು ಬಹಳ ಜನ ಹುಟ್ಕೊಂಡಿದ್ದಾರೆ ಎಂದು ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಈಶ್ವರಪ್ಪ, ಬಹಿರಂಗ ಹೇಳಿಕೆ ಕೊಡದಂತೆ ಕಾಂಗ್ರೆಸ್ ನಾಯಕರು ಸೂಚಿಸಿದ್ರು, ಅವರು ಬಂದು ಹಫ್ತಾ ವಸೂಲಿ ಮಾಡಿಕೊಂಡು ಹೋದ್ರು. ಮರುದಿನವೇ ಅಸಮಾಧಾನ ಸ್ಫೋಟವಾಗಿದೆ. ಜೆ ಸಿ ಬಿಯಿಂದ ಲೂಟಿ ಮಾಡಿದ ರೀತಿ ಹಣದ ಲೂಟಿ ನಡೀತಿದೆ. ಕೈ ಸರ್ಕಾರ ಬಂದ ಮೇಲೆ ರಸ್ತೆಗೆ ಬಂದು ಬುಟ್ಟಿ ಮಣ್ಣು ಹಾಕಿಲ್ಲ. ಇದು ಆರ್ಥಿಕವಾಗಿ ಪಾಪರಾಗಿರುವ ಸರ್ಕಾರ. ಸಿ ಎಂ ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು, ಇಲ್ಲದಿದ್ದರೆ ಮಂತ್ರಿಗಳು ಶಾಸಕರೇ ಸರ್ಕಾರ ಬೀಳಿಸ್ತಾರೆ. ಸಿ ಎಂ ಡಿ ಸಿ ಎಂ ಸಂಪುಟ ವಿಸರ್ಜಿಸಿ ಚುನಾವಣೆಗೆ ಹೋಗೋದು ಸೂಕ್ತ ಅಂತ ಈಶ್ವರಪ್ಪನವರು ಡೆಲ್ಲಿಗೆ ಹೋಗಿ ಬಂದು ಮಾತಾಡೋರು. ಸೌಂಡ್ ಅಂತ ಗೊತ್ತಲ್ಲ, ಸೌಂಡ್ ಮಾಡುತ್ತೆ ಪಟಾಕಿ ಸೌಂಡ್ ಆಫ್ ಸೌಂಡ್ ಅಷ್ಟೇಗೂ ಗ್ರನೇಡ್ಗೂ ವ್ಯತ್ಯಾಸ, ಕ್ಷಿಪಣಿಗೂ ಊರಲ್ಲಿ ಬರೋ ಲಕ್ಷ್ಮಿ ಪಟಾಕಿಗೂ ಬಹಳ ವ್ಯತ್ಯಾಸ ಇದೆ. ಇದು ಲಕ್ಷ್ಮಿ ಪಟಾಕಿ ಟೈಪ್ ಈಶ್ವರಪ್ಪ ಪಟಾಕಿ, ಇದೇನ್ ಗ್ರನೇಡು ಅಲ್ಲ, ಕ್ಷಿಪಣಿನೂ ಅಲ್ಲ, ಏನೂ ಅಲ್ಲ. ಬಟ್ ಒಂದ್ ಮಾತು ಹೇಳವ್ರಲ್ಲ, ಹಫ್ತಾ ವಸೂಲಿ ಮಾಡ್ತಾವ್ರೆ, ಲೂಟಿ ಮಾಡ್ತಾವ್ರೆ, ಇಲ್ಲೊಬ್ಬ ಅಜಿತ್ ಪವಾರ್ ಹುಟ್ಟಬಹುದು ಅಂತ. ಅಜಿತ್ ಪವಾರ್ಗಳು ಹುಟ್ಕೊಂಡವ್ರೆ ಆಲ್ರೆಡಿ ಹುಟ್ಟಬಹುದು ಅಂತ ಹುಟ್ಕೊಂಡವ್ರೆ ಅಂತ. ಇದಲ್ಲ ಹಂಗಾಗಲ್ಲ, ಕರ್ನಾಟಕ ಇದು. ಇಲ್ಲ ಆ ತರದ ಏನೋ ಕೆಪಾಸಿಟಿ ಏನಾರ ಕಾಂಗ್ರೆಸ್ ಅಲ್ಲಿ ಒಂದಷ್ಟು ಜನ ಕರ್ಕೊಂಡೋಗಿ ಸರ್ಕಾರ ಬೀಳಿಸೋ ಕೆಪಾಸಿಟಿ ಇದ್ರೆ ಒನ್ ಅಂಡ್ ಓನ್ಲಿ ಡಿ ಕೆ ಶಿವಕುಮಾರ್ ಇವತ್ತಿಗೂ ಬರೆದಿಟ್ಕೊಳ್ಳಿ. ಯಾಕೆಂದ್ರೆ 136 ಶಾಸಕರು, ಮೂರನೇ ಎರಡು ಭಾಗ ಬೇಕು. ಒಂದು ಭಾಗ ಅಂತ ನೀವು ಲೆಕ್ಕ ಹಾಕೊಂಡ್ರು 45 ಶಾಸಕರು ಬೇಕು. ಆ 45 ಶಾಸಕರ ಸಂಖ್ಯೆಯನ್ನ ಹೊಂದಿಸಿಕೊಳ್ಳುವ ತಾಕತ್ತು ಸಿದ್ದರಾಮಯ್ಯ ಸಪೋರ್ಟ್ ಮಾಡ್ಲಾಗ 17 ಜನ ತಾನೇ ಹೋಗಿದ್ದ ಅವತ್ತು ಬಿಟ್ಟು ಹೋಗಿದ್ದು. ಇವತ್ತೇನು 45 ನಂಬರ್ ಮುಟ್ಟಬೇಕು ಕಾಂಗ್ರೆಸ್ ಅಲ್ಲಿ ಶಾಸಕರು ಬಲದಲ್ಲಿ ಅಂತಾರೆ. ಒಂದು ಸಿದ್ದರಾಮಯ್ಯಗೆ ಆ ತಾಕತ್ತಿದೆ, ಇಲ್ಲಾಂದ್ರೆ ಡಿ ಕೆ ಆ ಅಜಿತ್ ಪವಾರ್ಗಳೇನಿಲ್ಲ, ಮಹಾರಾಷ್ಟ್ರ ಟೈಪ್ ಅಜಿತ್ ಪವಾರ್ಗಳು ಆಗಕ್ಕಾದ್ರೆ ಒಂದು ಸಿದ್ದರಾಮಯ್ಯ ಕೈಲಿ ಸಾಧ್ಯ, ಇನ್ನೊಂದು ಡಿ ಕೆ ಶಿವಕುಮಾರ್. ಅದು ಬಿಟ್ಟು 45 ಶಾಸಕರನ್ನ ಹೊಂದಿಸಿಕೊಳ್ಳಲು ಸತೀಶ್ ಜಾರಕಿಹೊಳಿ ಕೈಲೂ ಆಗಲ್ಲ, ರಾಜಣ್ಣನ ಕೈಲೂ ಆಗಲ್ಲ, ಎಂ ಬಿ ಪಾಟೀಲ್ ಕೈಲಿ ಮೊದಲೇ ಆಗಲ್ಲ. ಇದು ಕತೆ. 45 ನಂಬರ್ ಬೇಕು, ಮ್ಯಾಥ್ಸ್ ಇದೆ, ಲೆಕ್ಕಾಚಾರ ತಾನೇ. ಮೂರನೇ ಒಂದು ಭಾಗ ಶಾಸಕರು 45 ಮಂದಿ, ಮೂರನೇ ಎರಡು ಭಾಗ ಅಂತಂದ್ರೆ 90 ಮಂದಿ. ತೊಂಬತ್ ಮಂದಿ ಸಾಧ್ಯ ಇಲ್ಲ, ಅದು ಡಿ ಕೆಗೂ ಸಾಧ್ಯ ಇಲ್ಲ, ಸಿದ್ದರಾಮಯ್ಯವರಿಗೂ ಸಾಧ್ಯ ಇಲ್ಲ. ಈಗಿರ ಪ್ರಕಾರ 70 ತನ ಡಿ ಕೆ 65 ಸಿದ್ದರಾಮಯ್ಯವರಿಗೆ ಅಂತ ಅವರವರೇ ಮಾತಾಡೋದು. ಹಾಗಾಗಿ 45 ನಂಬರ್ ಮುಟ್ಟಬೇಕು ಅಂದ್ರೆ ಡಿ ಕೆ ಕೈಲಿ ಸಾಧ್ಯ, ಸಿದ್ದರಾಮಯ್ಯ ಕೈಲಿ ಸಾಧ್ಯ. ಹಾಗಾಗಿ ಯಾರ್ಯಾರು ಅಜಿತ್ ಪವಾರ್ ಟೈಪ್ ಆಗ್ಬಿಡ್ತಾರೆ ಸುಳ್ಳು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಆತರ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಆಗ್ಬೇಕಾದ್ರೆ ಒಂದು ಡಿ ಕೆ ಅವ್ರು ಮಾಡಬೇಕು, ಇಲ್ಲಾಂದ್ರೆ ಸಿದ್ದರಾಮಯ್ಯವ್ರು ಮಾಡಬೇಕು. ಪದೇ ಪದೇ ಡಿ ಕೆ ನಂಗೆ ಕೆಣಕಿ ಕೆಣಕಿ ಕಾಲ್ ಕರ್ಕೊಂಡು ಜಗಳಕ್ಕೆ ಹೋಗ್ತಾ ಇದ್ರೆ ಡಿ ಕೆನೆ ಅಜಿತ್ ಪವಾರ್ ಆಗ್ಬೋದು. ಬಿಜೆಪಿ ಅವ್ರ ಹೆಂಗೆ ಗೊತ್ತಾ, ನೀವು ಅಪೋಸಿಷನ್ ಪಾರ್ಟಿಲಿ ಇದ್ದಾಗ ಕಳ್ಳರು ಕಾಕರು ಲೋಟಿಕೋರರು, ಅವ್ರ ಪಾರ್ಟಿಗೆ ಬಂದ್ರೆ ಗಂಗೆಯಲ್ಲಿ ಮಿಂದೆದ್ದು ಪವನರಾದಂತೆ ಕ್ಲೀನ್ ಕೃಷ್ಣಪ್ಪ. ಅಜಿತ್ ಪವಾರ್ ಆಗ್ಲಿಲ್ವಾ? ಹೌದು. ನರೇಂದ್ರ ಮೋದಿ ಮಹಾರಾಷ್ಟ್ರಕ್ಕೆ ಬಂದು ಭಾಷಣ ಮಾಡ್ತಾರೆ, ಹಗರಣದ ಬಗ್ಗೆ ಮಾತಾಡ್ತಾರೆ, ನಾಲ್ಕು ದಿನ ಪಾರ್ಟಿಗೆ ಸೇರ್ಕೊಂಡು ಡಿಸೈ ಮಾಡ್ತಾರೆ, ಅಂದ್ರೆ ಮೈತ್ರಿ ಮಾಡ್ತಾರೆ. ಹಾಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಲ್ಲಿ ಅಜಿತ್ ಪವಾರ್ ರೀತಿ ಆಗುವಂತ ಕೆಪಾಸಿಟಿ ಇದ್ರೆ ಒಂದು ಸಿದ್ದರಾಮಯ್ಯವರು, ಒಂದು ಡಿ ಕೆ ಶಿವಕುಮಾರ್, ಇವರಿಬ್ರು ಕೈಲಿ. ಇನ್ನೊಂದು 3-4 ತಿಂಗಳು ಈಶ್ವರಪ್ಪ ಅವ್ರು ಸೌಂಡ್ ಮಾಡ್ಬೇಕು, ಯಾಕಂದ್ರೆ ಅವ್ರಿಗೂ ಆಪ್ಷನ್ ಇಲ್ಲ. ಮಾಡೇನ್ ಪ್ರಯೋಜನ ಹಾವೇರಿದ್ ಗೊತ್ತಾಗ್ಬೇಕಲ್ಲ ಟಿಕೆಟ್ ಏನ ಸೌಂಡ್ ಮಾಡಿ ಅವೆಲ್ಲ ಆಗುತ್ತೆ.